ಎರಡನೇ ಗ್ಯಾರಂಟಿ ಗೃಹಜ್ಯೋತಿಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಮೊದಲ ದಿನವೇ 55,000 ಫಲಾನುಭವಿಗಳಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ನಿನ್ನೆಯಿಂದ ಆರಂಭವಾಗಿದೆ ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಕಾರ್ಯ ತುದಿಗಾಲಲ್ಲಿ ನಿಂತು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಸಾರ್ವಜನಿಕರು ತಾಂತ್ರಿಕ ತೊಂದರೆ ಇದ್ರೂ ರಾಜ್ಯದ ಜನರಿಂದ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ ನಿನ್ನೆ ಸಂಜೆ 6 ಗಂಟೆವರೆಗೆ ರಾಜ್ಯದಲ್ಲಿ 55,000 ಗ್ರಾಹಕರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ कांग्रेस ना प्रमुख 5 ग्यारंटी अदरली शक्ति योजना आलरेडी जारी के बंद गृह लक्ष्मी अदर जो गृह ज्योति अन्नभाग्य योजने योजने बहुत क्यूरियोसिटी अंत प्रमुख गृह ज्योति भर्जरी रेस्पॉन्स ने दिन 55,000 अर्जी सलीके आगे टेक्निकली समस्या तांत्रिकवागि ಆದರೂ ಕೂಡ ಅದ್ಯಾವುದನ್ನು ಗಮನದಲ್ಲಿ ಇಟ್ಕೊಳ್ಳದೆ ಯಾರೆ ಅನ್ನದೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೋ ಅವರಿಗೆ ಮಾತ್ರ 200 ಯೂನಿಟ್ ಒಳಗೆ ವಿದ್ಯುತ್ ಫ್ರೀ ಅರ್ಜಿ ಸಲ್ಲಿಕೆ ಮಾಡದೆ ನಾವು 200 ಯೂನಿಟ್ ಒಳಗೆ ಯೂಸ್ ಮಾಡ್ತೀವಿ ಅಂತ ಮನೆಯಲ್ಲೇ ಕೂತಿದ್ರೆ ಆ ಯೋಜನೆ ಅವರಿಗೆ ಅನ್ವಯ ಆಗೋದಿಲ್ಲ ಫಲಾನುಭವಿಗಳು ಆಗೋದಿಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ತುದಿಗಾಲಿನಲ್ಲಿ ನಿಂತು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದನ್ನ ನಾವು ಗಮನಿಸ್ತಾ ಇರಬಹುದು ಒಂದಷ್ಟು ಜನ ಬೈಕೊಂಡೆ ಓಡಾಡ್ತಾ ಇದ್ದಾರೆ ಮಾಡೆ ಕೆಲಸ ಇಲ್ಲದೆ ಈ ಯೋಜನೆಗಳನ್ನು ಜಾರಿಗೆ ತಂದ್ರು ಸಮಸ್ಯೆ ಆಯ್ತು ಹಾಗಾಯ್ತು ಹೀಗಾಯ್ತು ರಾಜ್ಯದ ಬೊಕ್ಕಸ ಕೊಡ್ತಾ ಬಿಡ್ತು ನಾವು ತೆರಿಗೆ ಕಟ್ಟಬೇಕು ಈ ತರದೆಲ್ಲ ಟಾಕ್ಸ್ ಗಳು ಕೂಡ ಇದೆ ಅದರ ನಡುವೆ ಅರ್ಜಿ ಸಲ್ಲಿಸುವವರ ಸಂಖ್ಯೆ ಕೂಡ ಹೆಚ್ಚೇ ಇದೆ ಕೆಲವರು ನಾವು ತೆರಿಗೆ ಕಟ್ಟಬೇಕು ಅನ್ಕೊಂಡಿದೀವಿ ನಮಗೆ ಈ ಯೋಜನೆ ಎಲ್ಲ ಬೇಡ ಪುಕ್ಷಟ್ಟೆ ಯೋಜನೆಗಳೆಲ್ಲ ಬೇಡ ಅಂತ ಹೇಳಿ ಮನೆಯಲ್ಲಿ ಕೂತವರಿಗಿಂತ ಹೆಚ್ಚಾಗಿ ಅರ್ಜಿ ಸಲ್ಲಿಸ್ತಾ ಇರೋರ ಸಂಖ್ಯೆನೇ ಜಾಸ್ತಿ ಇದೆ ಇದು ಎರಡನೇ ಗ್ಯಾರಂಟಿ ಮೊದಲ ಗ್ಯಾರಂಟಿ ಶಕ್ತಿ ಯೋಜನೆ ಆಲ್ರೆಡಿ ಜಾರಿಗೆ ಬಂದಿದೆ ಯಾವ ರೀತಿಯಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ರಾಜ್ಯದೆಲ್ಲೆಡೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇದೀಗ ಗೃಹ ಜ್ಯೋತಿ ಇದಕ್ಕೆ ಸಂಬಂಧಪಟ್ಟಂತಿಗೆ ಸರ್ಕಾರ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿತ್ತು ಯಾರೆಲ್ಲ ಇದನ್ನ ಬಯಸ್ತೀರಾ ಯಾರೆಲ್ಲ ಫಲಾನುಭವಿಗಳು ಆಗಬೇಕು ಅನ್ನೋದನ್ನ ಇಷ್ಟಪಡ್ತೀರಾ ಅವರೆಲ್ಲ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಯಾರ ಅರ್ಜಿಯನ್ನು ಸಲ್ಲಿಕೆ ಮಾಡ್ತೀರಾ ಅದನ್ನು ನಾವು ಕುಲಂಕುಶವಾಗಿ ಪರಿಶೀಲನೆಯನ್ನು ಮಾಡ್ತೀವಿ ಅದಾದ್ಮೇಲೆ ಇವರಿಗೆ ಅನ್ವಯ ಆಗುತ್ತಾ ಇಲ್ವಾ ಅದನ್ನು ನೋಡ್ಬಿಟ್ಟು ನಾವು ಹೇಳ್ತೀವಿ ಅನ್ನೋದನ್ನು ಹೇಳಿದ್ರು ಅದರಂತೆಯೇ ನಿನ್ನೆ ಮೊದಲ ದಿನ 55,000 ಗ್ರಾಹಕರು ನೋಂದಣಿ ಮಾಡಿಕೊಂಡಿದ್ದಾರೆ